ಇಲ್ಲ, ನನಗೆ ಬೇಸರ ಆಯಿತು. ಬೆಳಿಗ್ಗೆ ಹಾಗೆ ಹೋಗುವಾಗ ಸ್ವಲ್ಪ ಬೇಸರ ಆಗ್ತದೆ. ನಾನೇ ಬಾಕಿಡ್ನಿ ತಿಂತೇನೆ ಜೇನ್. ಹಾಯ್ ಎಲ್ರಿಗೂ, ಬೆಳಗಿನಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. 2 ದಿವಸ ಆಯಿತು ನಾನು ವ್ಲಾಗ್ ಮಾಡದೆ. ಹಾಗೆ ವ್ಲಾಗ್ ಮಾಡದಿದ್ದರೆ ಮತ್ತು ವ್ಲಾಗ್ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ, ಹಾಗಾಗಿ ಇವತ್ತು ವ್ಲಾಗ್ ಮಾಡುವಂತಾಯಿತು. ಹಾಗೆ ಬೆಳಗಿನ ನನ್ನ ಕೆಲಸ ಆಗ್ತಾ ಉಂಟು. ನಾನಿಲ್ಲಿ ಅಕ್ಕಿ ತೊಳಿತಾ ಇದ್ದೇನೆ. ಇವತ್ತು ಕಡುಬು ಮಾಡುವಂತಾಯಿತು. ಮತ್ತು ಬಾಯ್ಲ್ಡ್ ರೈಸ್ನ ಕಡುಬು ಉಂಟಲ್ಲ, ಅದು ಮಾಡ್ತಾ ಇದ್ದೇನೆ. ನನಗೆ ಕಡುಬು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದರೆ ಬೇಗ ಆಗ್ತದಲ್ಲ, ಹಾಗಾಗಿ ಕಡುಬು ಮಾಡುವಂತಾಯಿತು. ಮೊದಲೆಲ್ಲ ನಾನು ಕಡುಬು ತಿಂತಾನೇ ಇಲ್ಲ ಇತ್ತು. ಇವಾಗ ಅದೇ ನಾವು ಮಾಡಿದ್ದು ಯಾವುದು ಕೂಡ ಆಗ್ತದಲ್ಲ, ಹಾಗೆ ಇಲ್ಲಿ ನಾನು ಅನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಯಜಮಾನರಿಗೆ ಟಿಫಿನ್ ಕೊಂಡೋಗ್ಬೇಕಲ್ಲ. ಹಾಗಾಗಿ ಮಕ್ಕಳಿಗೆ ರಜೆ ಇವತ್ತು ಗಾಂಧಿ ಜಯಂತಿ ಆದ ಕಾರಣ ಯಜಮಾನರಿಗೆ ಡ್ಯೂಟಿ ಇದೆ, ಹಾಗೆ ಅವರಿಗೆ ಸ್ವಲ್ಪ ಅನ್ನ ಇಟ್ಟಿದ್ದೆ ನಾನು, ಅದನ್ನು ಬಸಲಿಕ್ಕೆ ಇಡ್ತಾ ಇದ್ದೇನೆ. ಇನ್ನು ಖುಷಿಗೆ ಒಂದು ಎಕ್ಸಾಮ್ ಉಂಟು, ಆ ಎಕ್ಸಾಮ್ ಕಳೆದ್ರೆ ನಾನು ಕೂಡ ಸ್ವಲ್ಪ ಫ್ರೀ ಆಗ್ತೇನೆ. ನಾನಿಲ್ಲಿ ಅಕ್ಕಿ ಗ್ರೈಂಡ್ ಮಾಡುವ ಅಂತ ಇವತ್ತು ಸ್ವಲ್ಪ ಅಕ್ಕಿ ಹಾಕಿದೆ ಕಡುಬಿಗೆ, ಹಾಗಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಬಾಯ್ಲ್ಡ್ ರೈಸ್ ಕರೆಕ್ಟಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬಾರ್ದು, ಮಿಕ್ಸಿ ಹಾಳಾಗ್ತದೆ. ನನಗೆ ಯಜಮಾನರು ಗೊತ್ತಾದರೆ ಬೈತಾರೆ, ಗ್ರೈಂಡರಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಮತ್ತು ಸ್ವಲ್ಪ ಅಕ್ಕಿ ಗ್ರೈಂಡರಲ್ಲಿ ಹಾಕಿ ಅದನ್ನು ತೊಳೆಯೋದು ದೊಡ್ಡ ಕೆಲಸ ಅಲ್ಲ, ಹಾಗಾಗಿ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೇನೆ ನಾನು. ನಾನು ಹಿಟ್ಟು ಬಿಸಿ ಮಾಡ್ತಾ ಇದ್ದೇನೆ. ಅಲ್ಲಿ ಎಲ್ರಮ್ ಸೌಂಡ್ ಆಗ್ತಾ ಉಂಟು ಯಜಮಾನ್ರ, ಎಲ್ರಮ್ ಸೌಂಡ್ ಎಲ್ರಮ್ ಆಗ್ತಾ ಇರ್ತದೆ. ಎಲ್ರಮ್ ಆಗಿ ಆಗಿ ಒಂದು 1/2 ಗಂಟೆ ಆಗ್ತದೆ ಹೇಳುವಾಗ. ಮಿಕ್ಸಿಯಲ್ಲಿ ಜಾಸ್ತಿ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಹಾಳಾಗ್ತದೆ ಮಿಕ್ಸಿ. ಇದರಲ್ಲಿ ಆಗ್ತದೆ, ಯಾವುದು ಗ್ರೈಂಡರಲ್ಲಿ ಆಗ್ತದೆ ಆ ರೀತಿ. ನಾನು ಸ್ವಲ್ಪ ಅಕ್ಕಿ ಇರೋದು, ಅದಕ್ಕೋಸ್ಕರ ಗ್ರೈಂಡರಲ್ಲಿ ಹಾಕ್ಬೇಕಲ್ಲ ಅಂತ ಮಿಕ್ಸಿ ಹಾಕಿದೆ. ಕಡುಬು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಾನು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡೋದು ನೋಡಿ, ಈ ರೀತಿ ಚಿಕ್ಕ ಚಿಕ್ಕದು ಮಾಡಿದರೆ ಇಷ್ಟ ಆಗ್ತದೆ, ಇಲ್ಲದಿದ್ದರೆ ಇಷ್ಟ ಆಗೋದಿಲ್ಲ. ಇಲ್ಲಿ ಬೆಳ್ತಿಗೆ ಹಾಕಿದಾದರೆ ಸ್ವಲ್ಪ ಬೇಗ ಬೇಯ್ತದೆ, ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿತದಲ್ಲ, ಹಾಗಾಗಿ ಚಿಕ್ಕ ಚಿಕ್ಕದು ಮಾಡಿದರೆ ಬೇಯಲಿಕ್ಕೆ ಕೂಡ ಬೇಗ ಬೇಯ್ತದೆ, ಮತ್ತು ತಿನ್ನಲಿಕ್ಕೆ ಸಹ ಟೇಸ್ಟ್ ಆಗ್ತದೆ. ಕಡುಬು ಬೇಯಲಿಕ್ಕೆ ಇಟ್ಟಿದೆ ನೋಡಿ, ಎಲ್ಲ ಆಯಿತು. ಇನ್ನು ಸ್ವಲ್ಪ ಹೊತ್ತು ಬೇಯಿದ್ರೆ ತಿಂಡಿಯ ಕೆಲಸ ಆಯಿತು. ಒಂದು ಚಾ ಇಡಬೇಕು. ಒಬ್ಬೊಬ್ಬರೇ ಇದ್ರು, ಸಮಿತ್ ಕೂಡ ಇದ್ದ. ನಾನು ಇದ್ದ ಕೂಡಲೇ ಹೇಳೋದು ಸಮಿತ್, ಅದರ ನಂತರ ಯಜಮಾನರು, ಅದರ ನಂತರ ಲಾಸ್ಟ್ ಖುಷಿ ಹೇಳುದು ಅಲ್ವಾ ಸಮಿತೆ. ಎದ್ದ ಕೂಡಲೇ ಒಂದು ಪ್ಲೇಸಲ್ಲಿ ಗೊತ್ತು, ಅವನಿಗೆ ಬಿಸ್ಕೆಟ್ ತಿನ್ಬೇಕು, ಇಲ್ಲದಿದ್ದರೆ ಸಮಾಧಾನ ಇಲ್ಲ. ಖುಷಿ ನೋಡಿ, ಖುಷಿಗೆ ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು, ಇನ್ನು ಪರೀಕ್ಷೆ ಉಂಟಲ್ಲ ನಾಳೆ, ಹಾಗಾಗಿ ಇವತ್ತು ನಿದ್ದೆ ಬಿಡಲಿಕ್ಕೆ ಇಲ್ಲ. ಖುಷಿ ಲಕ್ಕೆ ಕಾಂಟ್ಯಾಂಡಿ ಅವಳದೊಂದು ಗೊಂಬೆ ಒಟ್ಟಿಗೆ ಮಲ್ಗುವಾಗ ಯಾವಾಗಲೂ. ಬೆಳಗಿನೊಂದು ಕ್ಲೈಮೇಟ್ ಇವಾಗ ತುಂಬಾ ಖುಷಿ ಆಗ್ತದೆ. 2-3 ದಿವಸದಿಂದ ತುಂಬ ಮಳೆ ಕೂಡ ಇತ್ತು. ಹತ್ರ ಬಾಳೆಗಿಡ ಎಲ್ಲ ಬಿದ್ದು ಹೋಯ್ತು. ಇಲ್ಲಿ ಒಂದು ದೊಡ್ಡ ಬಾಳೆಗಿಡ ಬಿದ್ದಿದ್ದು ನೋಡಿ, ಅದರಲ್ಲಿ ಗೊನೆ ಆಗಿತ್ತು. ಇನ್ನು ಗೊನೆ ನಿಲ್ತದ ಅಂತ ಗೊತ್ತಿಲ್ಲ ನನಗೆ. ನೋಡಿ ಗೊನೆ ಆಗಿತ್ತು ನಿನ್ನೆಯ ಮಳೆಗೆ ಬಿದ್ದದು, ಸ್ವಲ್ಪ ದೊಡ್ಡ ಗೊನೆ ಆಗಿ ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಸಮಯ ಅದು ಅಲ್ಲಿಗೆ ಹಾಳಾಗ್ಬೋದು. ಒಂದೆರಡು ಚಿಕ್ಕು ಆಗಿದೆ. ಹೋಗ್ಲಿಕ್ಕೆ ಇದು ಬದನೆ ಆಗಿತ್ತು, ನಾನು ನೋಡ್ಲೇ ಇಲ್ಲ ನೋಡಿ. ಇದನ್ನು ಕತ್ತರಿಯಲ್ಲಿ ಕಟ್ ಮಾಡ್ಬೇಕು, ಕೈಯಲ್ಲಿ ಆಗ್ಲಿಕ್ಕಿಲ್ಲ. ಸ್ವಲ್ಪ ಉಪ್ಪಿನ ಸೊಳೆ ಇಟ್ಟು ಅದನ್ನು ನೀರಲ್ಲಿ ಹಾಕಿಡುವ ಅಂದ್ರೆ ನಿನ್ನೆ ನೈಟ್ ಹಾಕಿಬೇಕು ಅಂತ ಅನ್ಕೊಂಡು, ನಿನ್ನೆ ನೈಟ್ ನೆನಪೇ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ಏನಾಗುದಿಲ್ಲ ನೋಡಿ, ಖುಷಿಗೆ ತುಂಬ ಇಷ್ಟ ಉಪ್ಪಿನ ಸೊಳೆ. ನಿನ್ನೆ ಹೇಳ್ತಾ ಇದ್ದೆ ಯಾಕೆ ಅದನ್ನು ಹಾಗೆ ಇಟ್ಟದು ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂತ.
ನೀನು ಉಪ್ಪು ಇಡಲಿಕ್ಕೆ ತುಂಬ ಹೊತ್ತು ಬೇಕು. ಖಾಲಿ ಮಾಡುವ ಸ್ವಲ್ಪವೇ ಇರುದು. ಇಷ್ಟಿತ್ತು. ನಾನು ಯಜಮಾನರಿಗೆ ಬುತ್ತಿ ಹಾಕ್ತಾ ಇದ್ದೇನೆ. ಹಾಗೆ ಬುತ್ತಿ ಹಾಕುವಾಗ ಸ್ವಲ್ಪ ಮುಖದಲ್ಲಿ ಟೆನ್ಷನ್ಸ್ ಕೂಡ ನಿಮಗೆ ಕಾಣ್ಬೋದು. ಯಾಕೆಂದರೆ ನಿನ್ನೆ ನಾನು ಕೋಲಿಫ್ಲವರ್ ಮತ್ತು ದಾಲ್ ಮತ್ತು ಸ್ವಲ್ಪ ಬಟಾಟೆ ಹಾಕಿ ಪದಾರ್ಥ ಮಾಡಿದ್ದೆ. ಇವತ್ತು ಬಿಸಿ ಮಾಡುವಾಗ ಏನಾಯಿತು ಅಂತ ಹೇಳಿದ್ದೆ, ತಳ ಹಿಡಿದು ಹೋಯಿತು. ಹಾಗೆ ಹೆದರಿಕೆ ಆಗ್ತಾ ಉಂಟು. ಬೆಳಿಗ್ಗೆವೇ ಬೈಗುಳ ಕೇಳಬೇಕಲ್ವಾ ಅಂತ ನಾನು ಮೊದಲ ವೀಡಿಯೋದಲ್ಲಿ ಹೇಳಿದ್ದೇನೆ. ತಿನ್ನುವ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಅಂತ. ನಾನಿವಾಗ ಕೂಡ ಅದೇ ಪದಾರ್ಥ ಇಟ್ಟಿದ್ದೇನೆ ಕಡ್ಬಿಗೆ, ಚಟ್ನಿ ಮಾಡಲಿಲ್ಲ ಇವತ್ತು. ನೋಡುವ, ಒಂದ್ಸಲ ಕೆಲವೊಮ್ಮೆ ಬೈಗುಳ ಸಿಗ್ಬೋದು. ಹಾಗಾಗಿ ವೇಟ್ ಮಾಡ್ತಾ ಇದ್ದೇನೆ ಯಾವ ರೀತಿ ಬೈತಾರೆ ಅಂತ. ನೋಡುವ, ಕರೀತಾರ ಅಂತ ನಿಂತ್ಕೊಂಡಿದ್ದೆ ನಾನು. ಮೆಲ್ಲ ಹೋಗಿ ನೋಡುವ ತಿಂತಾ ಇದ್ದಾರಾ ಅಂತ. ತಿಂತಾ ಇದ್ದಾರೆ. ಚಮ್ಮಲ್ಲ ಬಾ, ಆಯ್ತು ತಿಂಡಿ ಅಲ್ಲೇ ಮೊಬೈಲ್ ತಗೊಂಡಂಗೆ. ಮೊಬೈಲ್ ಕರು. ನೀ ಟೀಚರ್ ತೊಗೊಂತುಳ್ಳೇರಿ ವಿಡಿಯೋ ತಿನ್ ಬೇಗ. ಮೊಬೈಲ್ ತುಯ್ಯರಲ್ಲಿ ಅನ್ನದ ಟೀಚರ್. ಹ್ಞೂ, ತಿನ್ಲಿ ಬಿಟ್ಟ. ಹ್ಞೂ ಬೇಗ. ನಾನು ಬಾಕಿಡ್ನಿ ತಿಂತೀನಿ ಅಜ್ಜಿ. ಕಷ್ಟ ಅವರು ಡ್ಯೂಟಿಗೆ ಹೋದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಅವರಿಗೆ ಗೊತ್ತಾಗಿದೆ ಆ ಪದಾರ್ಥ ಏನೋ ಮಿಸ್ಟೇಕ್ ಆಗಿದೆ ಅಂತ. ಹಾಗೆ ಕಡುಬು ಹಾಗೆ ಇಟ್ಟಿದ್ದಾರೆ. ನನ್ನ ಹತ್ರ ಈಚೆಗೆ ಏನು ಹೇಳಿಲ್ಲ ಅಂತ ಹೇಳಿದ್ದು. ಅವ್ರಿಗೆ ಗೊತ್ತುಂಟು ನನ್ನ ಕ್ಯಾಮರಾ ಆನ್ ಉಂಟು ಅಂತ, ರೆಕಾರ್ಡ್ ಆಗ್ತದೆ ಅಂತ ಗೊತ್ತುಂಟು. ಹಾಗಾಗಿ ಏನು ಹೇಳಿಲ್ಲ ಕಾಣ್ತದೆ. ಕಡುಬು ಪಾಪ ಹಾಗೆ ಇಟ್ಟಿದ್ದಾರೆ, ತಿನ್ನಲೇ ಇಲ್ಲ. ನನಗೆ ಬೇಸರ ಆಯಿತು ಬೆಳಿಗ್ಗೆ ಹಾಗೆ ಹೋಗುವಾಗ, ಸ್ವಲ್ಪ ಬೇಸರ ಆಗ್ತದೆ. ಏನು ಮಾಡೋದು, ಅದು ನಾನು ಇಲ್ಲಿ ದಾಲ್ ಹಾಕಿದೆ ಪದಾರ್ಥಕ್ಕೆ. ಹಾಗೆ ಅದು ದಾಲ್ ಕೆಳಗಡೆ ಕೂತ್ಕೊಳ್ತದಲ್ಲ, ಹಾಗಾಗಿ ಬಿಸಿ ಮಾಡುವಾಗ ಅಲ್ಲಿಗೆ ತಳ ಹಿಡ್ದೋಯ್ತು. ಇನ್ನು ಕೊಂಡೋದ ಟಿಫಿನ್ಸ್ ಆಗಿ ಬರ್ಬೋದು, ಊಟ ಮಾಡಲಿಕ್ಕಿಲ್ಲ ಇವತ್ತು. ಖುಷಿ ನೋಡಿ, ಕೆಳಗಿಂದ ಮೇಲೆ ಬಂದು ಮಲಗಿದ್ದಾಳೆ. ಏ ದಾದ, ಪರೀಕ್ಷೆ ಅಜ್ಜ. ಹಾಂ, ಓದರಿಜ್ಜ ಮುಖದಾನೆ ಜೊತೊಂದು ಗಂಟೆ ಹೊರ್ಮ ಅಂಡಿ, ಹೊರ್ಮ ಗಂಟೆ ಅಂಡಿ. 9 ಗಂಟೆ ಆಯಿತು ಖುಷಿ, ಏಳು. ಇವತ್ತು ಕೂಡ ಮಳೆವೇ ಕಾಣ್ತದೆ. ನಂದಿನಿಯನ್ನು ಇಲ್ಲಿ ಕಟ್ಟಿ ಹಾಕಿದ್ದೇವೆ. ಸ್ವಲ್ಪ ಹುಲ್ಲೆಲ್ಲ ಖಾಲಿ ಆಗ್ತದಲ್ಲ, ಫ್ರಂಟ್ ಎಲ್ಲ ಇದ್ದ ಹುಲ್ಲು, ಹುಲ್ಲು ಖಾಲಿ ಆಗ್ತದೆ. ದನ ಇದ್ದರೆ ಕ್ಲೀನ್ ಆಗ್ತದೆ. ಸಮಿತಿ ಕೇಳಿದೆ ಬೆಳಿಗ್ಗೆ ಇವತ್ತು ಯಾಕೆ ಸ್ಕೂಲಿಗೆ ರಜೆ ಅಂತ. ನಾನು ಹೇಳಿದ್ದು ಗಾಂಧಿ ಜಯಂತಿ ಅಂತ. ಅದಕ್ಕೆ ಅವಾಗದಿಂದ ಕೇಳ್ತಾ ಇದ್ದಾನೆ, ಗಾಂಧೀಜಿಯಲ್ಲಿಗೆ ಹೋಗ್ಲಿಕ್ಕುಂಟ, ಗಾಂಧೀಜಿಯಲ್ಲಿಗೆ ಹೋಗ್ಲಿ ಅಂತ. ಅಲ್ವಾ, ಗಾಂಧೀಜಿಯಲ್ಲಿ ಎಲ್ಲಿ ಹೋಗುದು? ಗಾಂಧೀಜಿಯಲ್ಲಿಗೆ ಗಾಂಧೀಜಿ ಇದ್ರಲ್ಲ, ಗಾಂಧೀಜಿಯಲ್ಲಿ ಹೋಗುದು. ಗಾಂಧೀಜಿ ಇಲ್ಲ, ಗಾಂಧೀಜಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಸ್ವಾತಂತ್ರ್ಯ ಕೊಟ್ಟ. ಅಲ್ವಾ, ಅವನಿಗೆ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಗಾಂಧೀಜಿಯನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕುಂಟ, ಗಾಂಧೀಜಿಯನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕುಂಟ ಅಂತ. ಬಟ್ಟೆ ಒಗಿಲಿಕ್ಕೆ ಮತ್ತೆ ತಿಂಡಿ ತಿನ್ನುವ ಖುಷಿ ಇನ್ನೂ ಸೇಡ್ಲಿಲ್ಲ. ನನ್ನ ಕೆಲಸ ಆಗಿ ಹೇಳಿಸುವ ಅಂತ ನನ್ನ ವಿಡಿಯೋ ಕೂಡ ಆಗ್ತದಲ್ಲ. ಮತ್ತೆ ಇಡೀ ದಿನ ಓದಿಸಿದ್ರೆ ಮಕ್ಕಳಿಗೆ ಕೂಡ ಕಿರಿಕಿರಿ ಆಗುದಲ್ಲ. ಸ್ವಲ್ಪ ಮಲಗ್ಲಿಕ್ಕೆ ಸ್ಕೂಲ್ ಇರೋ ಟೈಮಲ್ಲಿ ಪಾಪ ಮಲಗ್ಲಿಕ್ಕೆ ಕೂಡ ಆಗುದಿಲ್ಲ ಅಲ್ಲ. ಉಂತೋ ಸಮಿತ ಹೆಲ್ಪ್ ಮಾಡ್ತಾ ಇದ್ದ, ಬಟ್ಟೆ ಎಲ್ಲ ತೆಗೆದುಕೊಡ್ತಾ ಇದ್ದಾನೆ ನೋಡಿ. ಉಂತ್ಲೆ ಪಾಪ ಅಂಚೆ ಪಾಟ್ರಲ್ಲ ಇಟ್ಟು ತೂಡ್ದಲ್ಲ ಉಂಡ. ಈ ಪಪ್ಪನ ಚಿಲ್ಲರೆ ಕೂಡ ಉಂಡದಲ್ಲ, ಕಾಸು ಉಂಡದಲ್ಲ ಪಪ್ಪನ. ಪಪ್ಪ ಕಾಸು ನಿಂತೆ ರೈತ ಇವಾಗ ಅವನು ಹಾಕುದಂತೆ, ನಾನು ತೆಗೆದುಕೊಡ್ಬೇಕಂತೆ. ನೋಡುವ ಸಮಿತೆ
ಸಮಿತ್ ಎಲ್ಪ್ ಮಾಡ್ತಾನೆ ನನಗೆ. ಇಲ್ಲ ಸಮಿತ್ ಅಕ್ಕ ಮಲಗಿದ್ದಾಳೆ ಕುದುರೆ, ಕುದುರೆ ಅಲ್ಲಿ ಮಲಗಿದ್ದಾಳೆ. ಅವಳಿಗೆ ತುಂಬಾ ಉದಾಸೀನ ಆದ್ರೆ ಹೇಳಿದ್ರೆ ಏನ್ ಮಾಡ್ರಿ, ಏನ್ ಮಾಡ್ರಿ ಗುರುವ ಪತ್ತು ಅವನೇ ಆಗ್ತಾನಂತೆ. ಬಾಳ್ ಬೇಗ ಅಲ್ಲ ಸರಿ ಮಾಡಿ. ನನ್ಗೆ ಒಂದು ತಿಂಗಳು ಬರ್ತದೆ ಲಿಕ್ವಿಡ್, ಲಿಕ್ವಿಡ್ ಹಾಕಿದ್ರೆ ಡ್ರೆಸ್ ಸ್ವಲ್ಪ ಕ್ಲೀನ್ ಆಗ್ತದೆ, ಹಾಗಾಗಿ ಲಿಕ್ವಿಡ್ ತರಿಸೋದು ನಾನು. ಹಾ, ನಾನು ತಿಂಡಿ ತಿನ್ನಲಿಕ್ಕೆ ಕೂತ್ಕೊಂಡೆ, ಹಾಗೆ ಇನ್ನು ತಿಂಡಿ ತಿಂದು ಖುಷಿಯನ್ನು ಎಬ್ಬಿಸಿ ಸ್ವಲ್ಪ ಓದಿಸ್ಬೇಕು. ನಾಳೆ ಒಂದು ಪರೀಕ್ಷೆ ಉಂಟು, ಅದಾದರೆ ಆಯಿತು. ಮತ್ತೆ ಅದಾದರೆ ನನ್ನ ತಲೆಬಿಸಿ ಸ್ವಲ್ಪ ಕಮ್ಮಿ ಆಗ್ತದೆ. ಸಮಿತಿನ ಎಕ್ಸಾಮ್ ಆಗಿದೆ, ಸಮಿತಿದು ಅಷ್ಟೇ ಎರಡು ಮೂರು ಅಲ್ಲ, ನಾಳೆ ಡ್ರಾಯಿಂಗ್. ಅವನಿಗೆ ನನಗೆ ಕಡುಬು ಇಷ್ಟ ಇಲ್ಲ, ಅವರಿಗೆ ಸಹ ಇಷ್ಟ ಇಲ್ಲ, ಯಾರಿಗೆ ಸಹ ಕಡುಬು ಇಷ್ಟ ಇಲ್ಲ. ಆದರೆ ನಾನು ಇವತ್ತು ಮಾಡಲಿಕ್ಕೆ ಕಾರಣ ನಿನ್ನೆ ಕರೆಂಟ್ ಸೋಯ್ತು, ಎಣ್ಣೆ ಖಾಲಿ ಆಗಿದೆ, ಹಾಗೆ ಎಣ್ಣೆ ತರಲಿಕ್ಕೆ ಹೇಳುವ. ನಿನ್ನೆ ಸಂಡೇ ಅಲ್ಲ, ಅವರಿಗೆ ಉದಾಸೀನ ಇದು ಹೊರಗಡೆ ಹೋಗಲಿಕ್ಕೆ, ರಜೆ ಅಲ್ಲ. ನಾನು ಹೇಳಿದ್ದೆ ತೊಂದರೆ ಇಲ್ಲ, ಇವತ್ತು ನಾನು ಕಡುಬು ಮಾಡ್ತೇನೆ, ಅದೇ ಇದಕ್ಕೆ ಎಣ್ಣೆ ಅಗತ್ಯ ಇಲ್ಲ ಅಲ್ಲ. ಹಾಗೆ ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದನ್ನು ಇನ್ನು ಎಡಿಟ್ ಮಾಡಿ ಇವಾಗಲೇ ಹಾಕ್ತೇನೆ ನಾನು. ಹಾಗೆ ಈ ವ್ಲಾಗನ್ನು ಎಂಡ್ ಮಾಡಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.